ಪ್ರತಿಭಟನೆ ನಿಲ್ಲಿಸಬೇಕು ಅಂತ ಸೀಸ್ಫೈರ್ ಆಗಬೇಕು ಒಂದೇ ಉದ್ದೇಶ ನಮ್ದು ಇಡೀ ವರ್ಲ್ಡ್ ನಲ್ಲಿ ನಡೀತಾ ಉಂಟು ಯುಎನ್ಎನ್ ಕೂಡ ಠರವ್ ಮಾಡಿದೀವಿ ನಾವು ಇಂಡಿಯನ್ ಗವರ್ಮೆಂಟ್ ಸಪೋರ್ಟ್ ಮಾಡಿದೀವಿ ವಾರ್ಸ್ ಇನ್ನು ನಿಲ್ಲಿಲ್ಲ ವಾರ್ ನಿಲ್ಲಿಸಬೇಕು ಅಂತ ಇಷ್ಟೇ ನಮ್ದು ಬೇಡಿಕೆ ನೀವು ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ದೀವಿ ಮತ್ತೆ ನಮ್ಮ ಪೊಲಿಟಿಕಲ್ 37 ದಿವಸದಿಂದ ಏನು ವಾರ್ ನಡೀತಾ ಉಂಟು ಅದರಲ್ಲಿ ಹೆಚ್ಚು ಕಡಿಮೆ 11,500 ಜನ ಅದರಲ್ಲಿ 70%+ ಮಕ್ಕಳು ಇನ್ಫ್ಯಾಂಟ್ ಬೇಬೀಸ್ ಅವರಿಗೆ ಟಾರ್ಗೆಟ್ ಅಮಾಯಕರಿಗೆ ಟಾರ್ಗೆಟ್ ಮಾಡ್ಕೊಂಡು ಯಾವ ರೀತಿಯಲ್ಲಿ ದಾಳಿ ಆಗ್ತಾ ಉಂಟು ಅದಕ್ಕೆ ಖಂಡಿಸಿ ನಾವು ಇವತ್ತು ಈ ಪ್ರತಿಭಟನೆ ಮಾಡಿದಿವೆ ಸೈಲೆಂಟ್ ಪ್ರೊಟೆಸ್ಟ್ ಮಾಡಿದಿವೆ ಅದರ ಉದ್ದೇಶ ಏನಂದ್ರೆ ನಮ್ಮ ಸರ್ಕಾರವು ಯಾವ ರೀತಿಯಲ್ಲಿ ಫಲಸ್ತೀನ ವಿಷಯದಲ್ಲಿ ಫಲಸ್ತೀನ ಜನರಕ್ಕೋಸ್ಕರ ಜನರ ಪರವಾಗಿ ನಿಲ್ತಾ ಇದ್ದಾರೆ ಮತ್ತು ಇವತ್ತು ಕೂಡ ಅದೇ ಸ್ಟ್ಯಾಂಡ್ ತಗೊಂಡಿದ್ದೇವೆ ಅದಕ್ಕೆ ಸಪೋರ್ಟ್ ಮಾಡಿಕೊಂಡು ಒಂದು ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಸರ್ಕಾರವು ಈ ಒಂದು ಸೀಸ್ ಫೈರ್ ಅನ್ನು ಮೀಡಿಯೇಟ್ ಮಾಡಲಿಕ್ಕೆ ಅಥವಾ ಇಡೀ ಜಗತ್ತಿನ ಯಾವ ರಾಷ್ಟ್ರಗಳು ಉಂಟು ಅದರಲ್ಲಿ ನಮ್ಮ ಸರ್ಕಾರ ಮುಂದೆ ಹೋಗಿ ಸೀಸ್ ಫೈರ್ ಇಮಿಡಿಯೇಟ್ ಸೀಸ್ ಫೈರ್ ಮಾಡುವ ನಮ್ಮ ಹತ್ರ ತಾಕತ್ ಉಂಟು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಜಿಸ್ ತರಹ ಸೇ ಇಸ್ರಾಯಿಲ್ ಬೇಗುನಾ ಲೋಗೋ ಪರ್ ಹಮಲಾ करते ही जा रहे हैं इस सिलसिले में एहतजाज करना हमारा हक है और जिस तरह से हिंदुस्तानी हुकूमत भी इस जंग में फलस्तीन के साथ खड़ी हुई है और आज के मेमोरेंडम देने के माध्यम से हम हुकूमत हिंद से ये मुतालबा करते हैं कि हुकूमत हिंद इस सिलसिले में आगे आकर के बढ़ चढ़ के जो है सीज फायर का आगाज करें और इसराइल में जो ह्यूमैनिटेरियन क्राइसिस है उसको जल्द से जल्द खोले और जो आवाम है उनको राहत मुहैया करें। जंगी आजादी से हिंदुस्तान हमेशा फलस्तीन एक इंडिपेंडेंट फलस्तीन पलस्ताइन स्टेट के लिए हिंदुस्तान का मौका हमेशा से आज से नहीं 75 साल से रहा है और हिंदुस्तान इसमें जो है बहुत ही एक इम्पोर्टेंट जो है रोल कर सकता है। हम ये चाहते हैं कि किसी भी तरह से इस वक्त जो एक तो एक वहाँ के सीज फायर हो और आज़ाद ममलिकत के क़याम का जो कि उनके जो बुनियादी हक हैं जो बुनियादी राइट्स हैं फंडामेंटल राइट्स हैं फलस्तीन के ओपन प्रिजन की हालत में इस वक्त जो फलस्तीन पूरे और गुज़्तर 16 साल की तारीख से 75 सालों से जिस तरह की जिंदगी गुजार रहे हैं हम ये चाहते हैं चूँकि हिंदुस्तान इसराइल के भी अच्छे बड़े अच्छे ताल्लुकात हैं और इंसानियत के नाते हमारी सेंट्रल गवर्नमेंट ये इसमें जो बहुत एक वाइटल रोल प्ले कर सकती है बड़ा एक अच्छा किरदार जो अदा कर सकती है न कि जो उनके बुनियादी हकूक है फलस्तीनी होंगे उनके आज़ाद रियासत के या फलस्तीन आज़ाद रियासत के क्याम में एक बहुत बड़ा रोल जो है ये हमारी सेंट्रल गवर्नमेंट अदा कर सकती है। चाहते हैं कि देखिए ये वहाँ पे जो कुछ जो ह्यूमन जो 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 इंसानियत में जो हट हुआ है जैसे अभी हमारे यहाँ पे पेश जो हमारे नोट मेमोरेंडम में जो बातें सरकार के सामने पेश की गई तो वहाँ पे हम चाहते हैं कि जितनी भी हमारी इंटरनेशनल तंजीमें हैं जितने भी हमारे ऑर्गेनाइजेशन हैं चाहे वो ICC हो इंटरनेशनल क्रिमिनल कोर्ट हो या इंटरनेशनल जो है कोर्ट ऑफ जस्टिस हो या इस तरह की और भी जितनी भी तंजीमें हैं दुनिया की रेड क्रॉस है या रेड क्रिसेंट है इस तरह की ये तमाम जो है तंजीमें दुनिया की इस जुल्म और जोर और इसके खिलाफ जो आवाज उठाए और जो ह्यूमन जो वैल्यूज हैं इंसानी जो अकदार हैं और जो इंटरनेशनल जो जो रूल्स हैं एक जंग के भी बाकायदा उसके ऊपर एक्शन लेकर के इसके अंदर जो खाकी है जो मुजरिम है इसराइली हुकूमत खास करके जो इसराइली वजीर आजम है उनके खिलाफ बाकायदा क्रिमिनल जो है मुकदमे दायर किए जाए। हमारी ये डिमांड ನಮ್ಮ ಇಂಡಿಯನ್ ಗವರ್ಮೆಂಟ್ ನಲ್ಲಿ ತಾಕತ್ ಉಂಟು ಅವರು ಇಂಡಿಯನ್ ಮಾನ್ಯ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಜಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಇವತ್ತು ಮೂಲಕ ಮೇಡಮ್ಗೆ ಮೆಮೊರಂಡಮ್ ಕೊಟ್ಟಿದ್ವಿ ವಾಚ್ ಇಮಿಜ್ ನಿಲ್ಲಿಸಬೇಕು ಅಂತ ಇಷ್ಟೇ ಉದ್ದೇಶ ಬೇರೆ ಏನು ಬಿಟ್ಟು ಇಡೀ ಜಗತ್ತಿಗೆ ಯಾವ ಪೀಸ್ಫುಲ್ ಹೋಗುವ ಒಂದು ದಾರಿ ಇತ್ತು ಅದು ಕೂಡ ಲಾಸೆ ಯುಎನ್ ಚಾರ್ಟರ್ಸ್ ಎಲ್ಲ ಬಿದ್ದೋಗಿದೆ ಇಸ್ರಾಯೇಲ್ ಅಮೆರಿಕಾ ಇಂಗ್ಲೆಂಡ್ ಯಾವ ರೀತಿಯಲ್ಲಿ ಒಂದು ಹಿಪೋಕ್ರಸಿಯನ್ನು ತೋರಿಸ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತಾ ಇದ್ದೇವೆ ಮತ್ತು ಜಗತ್ತಲ್ಲಿ ಪೀಸ್ಫುಲ್ ಆಗಿ ಕೋ ಎಕ್ಸಿಸ್ಟೆನ್ಸ್ ಆಗಿ ನಾವೆಲ್ಲರೂ ಬಾಳ್ಕೊಳ್ಬೇಕಂದ್ರೆ ಯುಎನ್ ಶುಡ್ ಆಕ್ಟ್ ಅಕಾರ್ಡಿಂಗ್ಲಿ ಇವರಿಗೆ ಅಮಾಯಕರಿಗೆ ಒಂದು ರೀತಿಯಲ್ಲಿ ನೋಡುದು ಮತ್ತು ಇಸ್ರಾಯೇಲ್ ಅವರಿಗೆ ಬೇರೆ ರೀತಿಯಲ್ಲಿ ನೋಡುದು ಇದು ನಡೆಯುವುದಿಲ್ಲ ಮತ್ತು ನಾವು ಡಿಮಾಂಡ್ ಮಾಡ್ತೇವೆ ಸೆಕ್ಯೂರಿಟಿ ಕೌನ್ಸಿಲ್ ಶುಡ್ ಆಕ್ಟ್ ಅಕಾರ್ಡಿಂಗ್ಲಿ ಹಾಗೆ ಇಮಿಡಿಯೇಟ್ ಸೀಸ್ ಫೈರ್ ಮಾಡಲಿಕ್ಕೆ ಅಮೆರಿಕಾ ಶುಡ್ ಕಮ್ ಫಾರ್ವರ್ಡ್ ನಾವು ನೋಡ್ತಾ ಇರುವಾಗ
ಇನ್ನು ಕೂಡ ನಾವು ಇಸ್ರಾಯೇಲ್ ಕಡೆಯಿಂದ ಅಥವಾ ಅಮೆರಿಕ ಕಡೆಯಿಂದ ಇದು ನೋಡ್ಲಿಲ್ಲ, ಹಮಾಸ್ ಟೆರರಿಸ್ಟ್ ಹಮಾಸ್ ಅವರಿಗೆ ಅವರು ಕೊಲೆ ಮಾಡಿದ್ದಾರೆ, ಅವರಿಗೆ ಸಿಕ್ಕಿ ಹಾಕಿದ್ದಾರೆ ಅಂತ ಇಲ್ವೇ ಇಲ್ಲ. ಇಡೀ ಜಗತ್ತಲ್ಲಿ ಒಂದೇ ಒಂದು ಮಾತು ಬರ್ತಾ ಇರೋದು, ಇನ್ಫ್ಯಾಂಟ್ಸ್ ಬೇಬೀಸ್ ಸ್ಕೂಲ್ಸ್ ರೆಫ್ಯೂಜಿ ಕ್ಯಾಂಪ್ಸ್ ಅನ್ನು ಹಾಸ್ಪಿಟಲ್ ಬಂಬ್ ಮಾಡ್ತಾ ಇದ್ದಾರೆ ಅಂತ ಎಲ್ಲಿ. ಹಾಗಾದ್ರೆ ಅದು ಇವರು ಇಸ್ರಾಯೇಲ್ ಅವರು ಹಮಾಸ್ ಸಂಗಡ ವಾರ್ ನಡೀತಾ ಇಲ್ಲ, ಅವರು ಮೇಲೆ ಮೇಲಿಂದ ಖಾಲಿ ದಾಳಿ ಮಾಡ್ತಾ ಇದ್ದಾರೆ ಮತ್ತು ಫಲಸ್ತೀನಿಯನ್ ಜನರಿಗೆ ಹಾನಿ ಮತ್ತು ಅಮಾಯರಿಗೆ ಕೊಲೆ ಮಾಡ್ತಾ ಇದ್ದಾರೆ.